ವೆಲ್ಕಮ್ ಬ್ಯಾಕ್. ಧ್ಯಾನ ಮತ್ತು ಕಲೆಗೆ ಒಂದಕ್ಕೊಂದು ಸಂಬಂಧವಿದೆ ಎಂದು ಓಶೋ ಹೇಳುತ್ತಿದ್ದರು. ಬೆಂಗಳೂರಿನ ಓಶೋ ಸನ್ಯಾಸಿ ಧ್ಯಾನ್ ಪಸಿಕ್ಕ ಇದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಬುದ್ಧನ ಪೇಂಟಿಂಗ್ ಎಕ್ಸಿಬಿಷನನ್ನು ದೆಹಲಿಯಲ್ಲಿ ನಡೆಸುತ್ತಿದ್ದಾರೆ. ಬನ್ನಿ ಒಂದು ಸುತ್ತು ಪೇಂಟಿಂಗ್ ಎಕ್ಸಿಬಿಷನ್ ನೋಡ್ಕೊಂಡು ಬರೋಣ. ಧ್ಯಾನದಿಂದಲೇ ಚಿತ್ರಕಲೆ ಅರಳತ್ತೆ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಬೆಂಗಳೂರಿನ ಓಶೋ ಯುವ ಸನ್ಯಾಸಿ ಧ್ಯಾನ್ ಪಾಸಿಕ ಪೇಂಟಿಂಗ್ ಪ್ರದರ್ಶನವನ್ನು ನಡೆಸ್ತಾ ಇದ್ದು, ರಸೋವಯಸಃ ಅನ್ನೋದು ಈ ಅಪರೂಪದ ಬುದ್ಧನ ಕುರಿತಾದ ಕ್ಯಾನ್ವಾಸ್ ಪೇಂಟಿಂಗ್ ಪ್ರದರ್ಶನದ ಥೀಮ್. ಬುದ್ಧನನ್ನ ನಾನಾ ಭಂಗಿಗಳಲ್ಲಿ ಚಿತ್ರಿಸಿರುವಂತಹ ಧ್ಯಾನ್ ಪಾಸಿಕ ಪ್ರತಿದಿನ ಕೆಲ ಕಾಲದ ಧ್ಯಾನದ ನಂತರವೇ ಪೇಂಟಿಂಗ್ ಅನ್ನು ಮಾಡ್ತಾರೆ. ಧ್ಯಾನದಿಂದ ಯಾವುದೇ ಕಲೆ ಮೂರ್ತ ರೂಪ ಪಡೆಯುತ್ತೆ ಅಂತ ಹೇಳ್ತಾ ಇದ್ರು ಓಶೋ. ಇದನ್ನೇ ನಾನು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಧ್ಯಾನ್ ಪಾಸಿಕ. ಇದರಲ್ಲಿ ಕಲರ್ ಕಾಂಬಿನೇಷನ್ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೋಸ್ಕರ ನಾನು ಪೇಂಟಿಂಗ್ಸ್ ಮಾಡ್ತಾ ಇದ್ದೀನಿ. ಹಾ, ಮೆಸೇಜು ಬೇರೆಯವ್ರಿಗೂ ಮತ್ತು ನನಗೂ ಎರಡೂ ಮಾಡ್ತಾ ಇದ್ದೀನಿ. ತೊ ಇನ್ನೊಂದು, ನಾನು ಧ್ಯಾನ ವಿಧಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತೀನಿ. ಅದ್ರ ಜೊತೆ ಜೊತೆಯಲ್ಲಿ ಓಶೋ ಏನು ಹೇಳ್ತಾರೆ, ಯಾವ ಥರ ಜೀವನ ಇರಬೇಕು, ನಿಮ್ಮ ಕಲಾ ಜೀವನ ಯಾವ ಥರ ಇರಬೇಕು, ಮತ್ತು ನಿಮ್ಮದು ರೆಗ್ಯುಲರ್ ಜೀವನ ಯಾವ ಥರ ಇರಬೇಕು, ಇದ್ರ ಬಗ್ಗೆ ನಾನು ತುಂಬ ಓದ್ತೀನಿ, ಸ್ಟಡಿ ಮಾಡ್ತೀನಿ, ಮತ್ತು ಕೇಳ್ತೀನಿ ಓಶೋಕ ವಾಣಿಯಿಂದ. ಅವರು ಹೇಳ್ತಾರೆ, ನನ್ನ ಕಲಾ, ನನ್ನ ಸನ್ಯಾಸಿ, ನನ್ನ ವಿದ್ಯಾರ್ಥಿ ಸೃಜನಶೀಲೆಯಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಪೇಂಟಿಂಗನ್ನು ಮಾಡೋದಕ್ಕೆ ಅವರು ಇದು ಮಾಡ್ತಾರೆ. ಜೋರ್ಬ ಗ್ರೀಕ್ನ ಖ್ಯಾತ ನಿರ್ದೇಶಕ. ಜೋರ್ಬ ಒಬ್ಬ ಜಾಯ್ಫುಲ್ ಮನುಷ್ಯ. ಬುದ್ಧನನ್ನ ಜೋರ್ಬಾದಿ ರೂಪದಲ್ಲಿ ಚಿತ್ರಿಸಿರುವ ಧ್ಯಾನ್ ಕೃಷ್ಣ ಮತ್ತು ಬುದ್ಧನನ್ನ ಸಮ್ಮಿಳಿಸಿರುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಪಂಚತತ್ವಗಳಲ್ಲಿ ಬುದ್ಧ, ತಿರುಪತಿ ಬಾಲಾಜಿ ರೂಪದಲ್ಲಿ ಬುದ್ಧ, ಸ್ಲೀಪಿಂಗ್ ಬುದ್ಧ, ಹೀಗೆ ಬುದ್ಧನನ್ನ ನಾನಾ ಭಂಗಿಗಳಲ್ಲಿ ಚಿತ್ರಿಸಿರುವ ರಸೋವಯಿ ಸಹ ಪ್ರದರ್ಶನ ಚಿತ್ರಕಲಾ ಪ್ರೇಮಿಗಳನ್ನ ಸೆಳೆಯುತ್ತೆ. ನಾನಿಲ್ಲಿ ಒಂದು ಸಬ್ಜೆಕ್ಟ್ ತಗೊಂಡು ಈ ಎಕ್ಸಿಬಿಷನ್ ಮಾಡ್ತಾ ಇದ್ದೀನಿ. ಈ ಸಬ್ಜೆಕ್ಟ್ ಟೈಟಲ್ ಬಂದು ಒಂದು ಸ್ಯಾನ್ಸ್ಕ್ರಿಟ್ ವರ್ಡು, ಸಂಸ್ಕೃತದ ಭಾಷೆ, ರಸೋ ವೈಸಾಹ. ಈ ಸಬ್ಜೆಕ್ಟ್ ತಗೊಂಡು ನಾನು ಒಂದು ಕೃಷ್ಣ ಮತ್ತು ಬುದ್ಧ ಇವೆರಡನ್ನ ಒಂದು ಕ್ಯಾನ್ವಸ್ನಲ್ಲಿ ಕಾಂಬಿನೇಷನಲ್ಲಿ ಒಂದು ಪೇಂಟಿಂಗ್ ಮಾಡಿದ್ದೀನಿ. ಇದು ತುಂಬ ಹೇಳ್ಕೊಳ್ಳೋದಕ್ಕೆ ನಾರ್ಮಲ್ ಪೇಂಟಿಂಗ್ ಥರ ಕಾಣಿಸುತ್ತೆ. ಬುದ್ಧ ಇಮೇಜಸ್, ನಾವು 25,000 ವರ್ಷಗಳಿಂದನೂ ಬುದ್ಧ ಒಂದೇ ಫೋಸಲ್ಲಿ ನೋಡ್ತಾ ಬಂದಿದ್ದೀವಿ. ತೊ ನಾನು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಬುದ್ಧನ ಮ್ಯಾಕ್ಸಿಮಮ್ ನನ್ನ ಜೀವನ ಇರೋವರೆಗೂ ಎಷ್ಟು ನಾನು ವೆರೈಟೀಸಲ್ಲಿ ಬುದ್ಧನ ಕೊಡ್ಬೋದೋ ಆ ಥರ ಕೊಡ್ತಾ ಇದ್ದೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸನ್ಯಾಸಿ ಎಂದರೆ ಮನೆಯಿಂದ ದೂರ ಹೋಗಿ ಕಾಡಿನಲ್ಲಿ ಇರುವುದಲ್ಲ, ಜಗತ್ತಿನಲ್ಲಿಯೇ ಇದ್ದುಕೊಂಡು ದೈನಂದಿನ ಜೀವನ ನಡೆಸಿ ಅಪರೂಪ ಜೀವನವನ್ನು ನಡೆಸಿ ತೋರಿಸಬೇಕು ಅಂತ ಹೇಳಲಾಗುವಂತಹ ಕನ್ನಡಿಗ ಧ್ಯಾನ್ ಪಾಸಿಕ ಸದ್ಯ ಪೇಂಟಿಂಗ್ ಆಗಿ ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಈ ವಾರದ ಇಂಡಿಯಾ ಗೇಟ್ ಇಲ್ಲಿಗೆ ಮುಕ್ತಾಯವಾಗ್ತದೆ. ಮತ್ತೆ ಮುಂದಿನ ವಾರ ಭೇಟಿಯಾಗ್ತೀನಿ ದೆಹಲಿಯ ಹೊಸ ಸುದ್ದಿಗಳೊಂದಿಗೆ. ಅಲ್ಲಿಯವರೆಗೆ ಟೇಕ್ ಕೇರ್, ಗುಡ್ ಬೈ.